ರಾಜ್ಯ ಮಟ್ಟದಲ್ಲಿ ಚಿಂತನಾ ಮಂಥನ ನಡೀಬೇಕು, ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಚಿಂತನಾ ಮಂಥನ ನಡೀಬೇಕಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ದೇಶದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಡೀಬೇಕು ಅಂತ ಹೇಳಿ ನಿರ್ಧಾರ ಆಗಿದೆ. ಹಾಗಾಗಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳು ಸುಮಾರು 11 ವಿಧಾನಸಭಾ ಕ್ಷೇತ್ರಗಳು ಸೇರಿ ಈ ಚಿಂತನ ಮಂಥನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಚಿಂತನ ಮಂಥನ ಸಭೆಯಲ್ಲಿ ಪ್ರತಿಯೊಬ್ಬ ರಾಜಕಾರಣ ಮುಖಂಡರುಗಳ ಕರ್ತವ್ಯ, ಶಾಸಕರುಗಳ ಕರ್ತವ್ಯ, ಮುಂದೆ 2013 ಏಪ್ರಿಲ್ ಮೇಲೆ ನಡೀತಕ್ಕಂತಹ 23 ಆ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳತಕ್ಕಂಥದ್ದು, ಆ ಚುನಾವಣೆಯಲ್ಲಿ ಕನಿಷ್ಠ 11 ಕ್ಷೇತ್ರಗಳಲ್ಲಿ ಕ್ಷೇತ್ರಗಳನ್ನು ಗೆಲ್ಲಿಗೆ ಪ್ರಯತ್ನ ಮಾಡಬೇಕು, 10 ಕ್ಷೇತ್ರಗಳನ್ನು ಗೆಲ್ಲೇಬೇಕು, ಗೆಲ್ಲಿಗೆ ಸಾಧ್ಯತೆ ಇದೆ. ಆದ್ದರಿಂದ ನಾವು ಜನರ ಬಳಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಜನರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೊಡುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇದ್ದೇವೆ ನಾವು ಮಂಡ್ಯದಲ್ಲಿ, ಮೈಸೂರಿನಲ್ಲಿ, ಚಾಮರಾಜನಗರ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ ನಡೆದಂತಹ ಪರಿಮಿತರ ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಿಂದೆ ಗೆದ್ದಂತಹ ಅಭ್ಯರ್ಥಿ ಜೆಡಿಎಸ್ ಅವರು ಮೂರನೇ ಸ್ಥಾನ ಹೋಗಿದ್ದಾರೆ. ಇಲ್ಲಿ ನಮಗೂ ಅವರಿಗೂ ಹೋರಾಟ ಇರ್ತಕ್ಕಂಥದ್ದು. ಜೆಡಿಎಸ್ ಅವರಿಗೆ ನಮಗೆ ಮೈಸೂರು, ಮಂಡ್ಯ, ಹಾಸನ ಈ ಭಾಗದಲ್ಲಿ ನಮಗೂ ಅವರಿಗೂ ಹೋರಾಟ ಇರ್ತಕ್ಕಂಥದ್ದು. ಅಂತ ಜಾಗದಲ್ಲಿ ಜೆಡಿಎಸ್ ಅವರು ಮೂರನೇ ಸ್ಥಾನಕ್ಕೆ ಹೋಗಿದ್ದಾರೆ. ಅದರಿಂದ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಒಳ್ಳೆ ವಾತಾವರಣ ಇದೆ. ಅದರಿಂದ ನಮ್ಮ ಎಲ್ಲ ಕಾರ್ಯಕರ್ತರು, ಮುಖಂಡರು, ಶಾಸಕರು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಮಾಜಿ ಲೋಕಸಭಾ ರಾಜ್ಯಸಭಾ ಸದಸ್ಯರು ಎಲ್ಲರೂ ಕೂಡ ಒಗ್ಗಟ್ಟಿನ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಮೈಸೂರು ಜಿಲ್ಲೆಯಲ್ಲಿ 11 ನಾನೀಗ ಭಾಷಣ ಮಾಡಕ್ಕೆ ಹೋಗಲ್ಲ, ಕೆಲವು ಮಾತುಗಳನ್ನು ಮಾತ್ರ ಹೇಳಿದ್ದೇನೆ. 7 ಸರಿ ಅದನ್ನು ಸಾರಾಂಶ ಮಾಡಿ ನೀವು ಮೇನ್ ಸೆಂಟ್ರಿಗೆ ಕೊಡಬೇಕು. ಅಲ್ಲಿ ಕೂಡ ಬರ್ತೀನಿ, ಅದಕ್ಕಿಂತ
ಚರ್ಚೆಯನ್ನು ಬಂದರೂ ಆನಂದನೆ ನಾನು ಮಾತಾಡಬಹುದು, ನಿಮ್ಮ ಅಭಿಪ್ರಾಯಗಳನ್ನ ಹೇಳುತ್ತೇನೆ. ಅದೇ ರೀತಿ ಯೋಗ ಸಮಿತಿಗಳಿಗೆ ನಾನು ಬಂದು ಹೋಗ್ತಾ ಕೆಲಸ ಮಾಡ್ತೇನೆ. ಈಗಿನಿಂದ ಎರಡೂವರೆ ಗಂಟೆಯವರೆಗೆ ನಡೀತದೆ, ಆಮೇಲೆ ಮಧ್ಯಾಹ್ನದ ಊಟದ ಸಮಯ ಆಗ್ತದೆ. ಆಮೇಲೆ ರಿಪೋರ್ಟ್ಗಳನ್ನು ತಗೊಳ್ತಾರೆ, ಅದಾದ್ಮೇಲೆ ಸಮಾರಂಭ ಸಭೆ ನಡೆಯುತ್ತದೆ. ಅದು ಕೈಯಲ್ಲಿ ನೋಡಿ ಅಂತ ಯಾರು ಆಮೇಲೆ ಫೋಟೋ ಸೆಷನ್ ನಡೆಯುತ್ತದೆ. ಪ್ರತಿಯೊಂದು ಗ್ರೂಪ್ಗಳು ಕೂಡ ಫೋಟೋ ಸೆಷನ್ ನಡೆದು ನಿಮ್ಗೆಲ್ಲರೂ ಭಾವಚಿತ್ರಗಳನ್ನು ತೆಗೆಯಲಾಗುವುದು. ನೀವು ನಾನು ಎಲ್ಲ ಗ್ರೂಪ್ಗಳನ್ನು ಕೂಡ ಇರುತ್ತೇನೆ. ಎಲ್ಲ ಪ್ರಸಂಗ ಎಲ್ಲ ನಮಸ್ಕಾರ ಹೇಳಿ ಶುಭಾಶಯ ಕೋರಿ ಭಾಗವಹಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.